ಸಂಜನೆಗೆ ಮತ್ತೊಂದು ಗೆಲುವು. ಡೆಫಿನೆಟ್ಲಿ ಸರ್. ಸಂಜನ ಅವರು ಓಮ್ಲಿ ಹೊಸ ಹುಡುಗಿ ಆದರೂ ಪರವಾಗಿಲ್ಲ, ಒಂದು ಓಮ್ಲಿ ಕ್ಯಾರೆಕ್ಟರ್ ಹುಡುಕ್ಬೇಕು ಅಂತ ಅಂದ್ಕೊಂಡಿದ್ದು. ಅವಾಗ ನಮ್ಮ ಕೆಮಿಸ್ಟ್ರಿ ಕರಿಯಪ್ಪದಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಬೇರೆ ಥರನೇ ಕಾಣಿಸ್ತಾರೆ ಸಂಜನ ಅಂತಂದರೆ, ಫಸ್ಟ್ ಹಾಫು ಒಂದು ವರ್ಷನಾದರೆ ಸೆಕೆಂಡ್ ಹಾಫ್ ಒಂದು ವರ್ಷನ ಬಂದ್ಬಿಡುತ್ತೆ. ಇಬ್ಬರಿಗೂ ಅಷ್ಟೇ, ಹೀರೋಗೂ ಅಷ್ಟೇ ಹೀರೋಯಿನ್ಗೂ ಅಷ್ಟೇ, ಎರಡು ಶೇಡ್ ಬರುತ್ತೆ ಸಿನಿಮಾದಲ್ಲಿ. ಬಟ್ ಎರಡರಲ್ಲೂ ಫನ್ನೇ ಇರುತ್ತೆ, ಯಾವುದಕ್ಕೆ ಏನೇ ಇದು ಕ್ಯಾರೆಕ್ಟರ್ ಚೇಂಜ್ ಆದ್ರೂ ಫನ್ಗಂತೂ ಕಮ್ಮಿ ಇರಲ್ಲ, ಕ್ಯಾರಿ ಆಗ್ತಾನೆ ಇರುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಅದು ಅಟ್ ಅ ಟೈಮು ಸಲಗದಲ್ಲೂ ಮಾಡ್ತಿರು, ಅದು ಬೇರೆ ಜನರು, ಇದು ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು? ಹ್ಞೂ ಅಪ್ಪಪ್ಪ, ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಯಾಕೆಂದ್ರೆ ನಂದು ನಂಬರ್ ಆಫ್ ಡೇಸ್ ಜಾಸ್ತಿ, ಅವ್ರ ನಂಬರ್ ಆಫ್ ಡೇಸ್ ಕಮ್ಮಿ. ಬಟ್ ಅದರಲ್ಲೂ ವಿಜಿ ಸರ್ ಅಲ್ವಾ, ಅವ್ರದ್ದು ಒಂದು ರೆಗ್ಯುಲರ್ ಇರಲೇಬೇಕು ಅನ್ನೋ ಪ್ಯಾಟರ್ನ್. ಬಟ್ ನಾನು ಅಡ್ಜಸ್ಟ್ ಮಾಡ್ಕೊಂಡು, ನನಗೋಸ್ಕರ ಸಂಜೆ ನಾನು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗಿ ಡೇಟ್ ಎಲ್ಲ ಮ್ಯಾಚ್ ಮಾಡ್ಕೊಂಡು ಕೊಟ್ಟಿದ್ರು. ಅಲ್ಲಿ ಫುಲ್ ರೌಡಿ, ಅದು ಫುಲ್ ರೌಡಿ ಬೇಬಿ, ಇಲ್ಲಿ ನಾರ್ಮಲ್ ಗೌಡಿ ಗೌಡ್ರ ಮಗಳು ರೌಡಿ ಬೇಬಿ ಅಂತಲೇ ಹೇಳೋದಷ್ಟೇ. ಗುಂಪಂದ್ರದ ಕತೆ. ಅರೆ ಸರ್, ಈ ಥರ ಫನ್ ಅಷ್ಟೇ, ಫನ್ ತುಂಬಿಸ್ಬೇಕು ಅಂದರೆ ಅದು ನಮ್ಮ ಕೋಡೈರೆಕ್ಟರ್ ಅಭಿ ಕೊಟ್ಟಿದ್ದು ಒಂದು ಹೀರೋ ಊರು. ಅದು ಇನ್ನೂ ಸಖತ್ ನರೇಷನ್ ಸರ್, ಎಡಿಟಿಂಗ್ ವೈಸ್ ಎಲ್ಲ ಕಟ್ ಮಾಡಿ ಬಿಸಾಕಿದ್ದೀನಿ. ಅಮ್ಮ ನರೇಷನ್ ಹೇಳ್ಬೇಕಾದ್ರೆ ಹೇಳ್ತಾರೆ, ಸರ್ ನಮ್ಮ ಊರು ಗುಂಪಂದ್ರ, ನನ್ನ ಗಂಡ ಚಂದ್ರಪ್ಪ ಅಂತ, ರಾತ್ರಿ ಮಾತ್ರ ಬರೋನು ಸರ್, ಇದೆಲ್ಲ ಐತೆ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ತುಂಬ ಫನ್ ಈ ಥರ ಸೀನ್ ಬೈ ಸೀನ್, ಅಮ್ಮ ನರೇಷನ್ ಕೊಡೋದೇ ಫುಲ್ ಔಟ್ ಆ್ಯಂಡ್ ಔಟ್ ಫನ್ ತೊಗೊಂಡು ಹೋಗ್ಬಿಟ್ಟಿದ್ದು. ಹಂಗಿರೋದ್ರೆ ಗುಂಪು ಅಂದರೆ ಸುಮ್ಮನೆ ಒಂದು ಊರ ಹೆಸರು ಅಷ್ಟೇ ಅದು ತೊಗೊಂಡು. ಹಿಂಗೇರು ನಗಬೇಕು ಸರ್, ನನಗೆ ನನ್ನ ಟಾರ್ಗೆಟ್ ನಗಬೇಕು, ನಗಕ್ಕೆ ಏನು ಬೇಕು ಮಾಡಬೇಕು ಅದೆಲ್ಲ ಮಾಡ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ ಅಷ್ಟೇ. ಶ್ರೀಧರ್ ಸಂಭ್ರಮ ಅವರ ಸಂಗೀತ ಈ ಸಿನಿಮಾಗೆ ಮತ್ತೊಂದು ವ್ಯಾಲ್ಯೂ ಆ್ಯಡ್. ಹೌದು ಡೆಫಿನೆಟ್ಲಿ, ಹಿಂಗೆ ಶ್ರೀಧರ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಹಿಂಗೇರೋ ಫಸ್ಟು ಅವ್ರದ್ದು ನನ್ನ ಕಾಂಬಿನೇಷನ್, ನಾನು ಫಸ್ಟೇ ಹೋದೆ. ಹಿಂಗೇರೋ ಫ್ರೆಂಡ್ಲಿ ಪರಿಚಯ ಇದ್ರು ನಂದ ಸರ್ ಜೊತೆ ಎಲ್ಲ ವರ್ಕ್ ಮಾಡ್ಬೇಕಾರೆ, ಬರೋರು ಮಾತಾಡ್ಸೋರು ಹೋಗೋರು. ಬಟ್ ನಿಮ್ಮ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಸೆಲೆಕ್ಷನ್ ಮಾಡ್ಕೋಬೇಕಾರೆ ನಂಗೆ ಶ್ರೀಧರ್ ಸರ್ ಆಪ್ಷನ್ ಬಂದು, ಓಕೆ ಮಾಡೋಣ, ಚೆನ್ನಾಗಿರುತ್ತೆ, ಸೂಪರ್ ಆಗಿರ್ತದೆ. ಹಿಂಗೇರೆ ಅಜಯ್ ಸರ್ದು 6th ಪಿಕ್ಚರ್ ಆಗಿರುತ್ತೆ, ಎಲ್ಲ ಇಟ್ಟು ಪಿಕ್ಚರ್ಗಳೇ, ಕೃಷ್ಣ ಲೀಲಾ ಆಗಲಿ, ಕೃಷ್ಣ ಲವ್ ಸ್ಟೋರಿ ಆಗಲಿ, ಎಲ್ಲ ಸೂಪರ್ ಇಟ್ಟು. ನಂದು ಒಡಿಯನ್ ಬಿಡು, ಬಟ್ ಎಲ್ಲ ಲವ್ ಸಬ್ಜೆಕ್ಟ್ ಆಗಿದ್ರೆ ನಂದು ಒಂದು ಕಮರ್ಷಿಯಲ್ ಮಾಡೋದ್ರಿಂದ ಬೇರೆ ಥರ ಮಾಡೋಣ ಬನ್ನಿ ಅಂತೇಳ್ಬಿಟ್ಟು ಬೇರೆ ಟೈಪ್ ಆಫ್ ಸಾಂಗ್ಸು. RR ಕೂಡ ನಾಳೆ ನೋಡೋರು ಗೊತ್ತಾಗ್ಬಿಡುತ್ತೆ ನಿಮಗೇನೆ, RR ಕೂಡ ಬೇರೆ ವರ್ಷನೇ ಕೊಟ್ಟಿದ್ದಾರೆ ಶ್ರೀಧರ್ ಸರ್, ತುಂಬ ಚೆನ್ನಾಗಿ ಮಾಡಿದ್ರು ಸರ್. ಅವರಾಗಲಿ ಶ್ರೀಧರ್ ಸರ್ ಆಗಲಿ, ವಿಕ್ರಮ್ ಅವರು ಫೈಟ್ ಮಾಸ್ಟ್ರು, ಹಿಂಗೇರು KGF ಅಲ್ಲಿ ನಾವು ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ದೋ ಇಲ್ಲ, ಆ ರೇಂಜ್ಗೆ ಅಷ್ಟು ಜರ್ನಿ ಇತ್ತು ನಮ್ದು. ಹಿಂಗೇರ ಆತ್ಯತ್ತರ ಆ್ಯಕ್ಷನ್ ಇದ್ದಿದ್ದರಿಂದ, ಆ್ಯಕ್ಷನ್ನೇ ಇದ್ದಿದ್ದರಿಂದ ನಮ್ಗೆ ಏನಾರು ಮಾಡಬೇಕು ಮಾಸ್ಟ್ರೇ, ಒಂದು 4 ಫೈಟ್ ಇದೆ, ಬೇರೆ ಥರ ಏನಾರು ಮಾಡ್ಕೊಡ್ತೀನಿ ಬನ್ನಿ ಡೈರೆಕ್ಟ್ರೆ ಮಾಡ್ಕೊಡೋಣ ಅಂದ್ಬಿಟ್ಟು ಅವರು ಸಖತ ಮಾಡಿಕೊಟ್ರು. ನನ್ನ ಫ್ರೆಂಡ್ ಥರನೇ ಈಗಲೂ ಬ್ರದರ್ ಥರ ಜೊತೆಯಲ್ಲಿರೋ ಮೋಹನ್ ಮಾಸ್ಟ್ರು, ಇಲ್ಲ ಡಾರ್ಲಿಂಗ್ ನೀನೇ ಮಾಡ್ಕೊಡ್ಬೇಕು, ನನಗೆ 4 ಸಾಂಗ್ ಇದೆ, ಫುಲ್ ನೀನೇ ಮಾಡ್ಕೊಡ್ಬೇಕು, ಬನ್ನಿ ಮಾಡ್ಕೊಡೋಣ ಅಂದ್ಬಿಟ್ಟು ಅವರು ಬಂದರು. ಇನ್ನು ಕ್ಯಾಮ್ರಾಮೆನ್ ಬಗ್ಗೆ ಹೇಳಬೇಕು, ಪಿಕ್ಚರ್ ಇದುವರೆಗೂ ಅಶ್ವಿನ್ ಮಾಡಿರೋ ಪೋಸ್ಟ್ರು ಕಲರ್ಫುಲ್ ಆಗೈತೆ, ನಾಳೆ ಸಿನಿಮಾ ನೋಡಿದ್ರೆ ಅದು ಕಲರ್ಫುಲ್ ಆಗೈತೆ, ಕಾರಣ ಕ್ಯಾಮ್ರಾಮೆನ್ ನವೀನೇ. ಹಿಂಗೇರೆ ಅವನಿಗೂ ನನಗೆ ಅಷ್ಟು ಟಚ್ಚೇ ಇರಲಿಲ್ಲ, ಅವರು ಕೃಷ್ಣ ತುಳಸಿ ಮಾಡಿದ್ರು, ರಾಮಾರ್ಜುನ ಮಾಡ್ತಾಯಿದ್ರು ಅಷ್ಟೇ. ಅವಾಗ ನನ್ನ ಫ್ರೆಂಡ್ ಅಭಿ ಕಡೆಯಿಂದ ಅವ್ರು ಸಿಕ್ಕಿದ್ದು, ನಂಗೆ ಕರೆದು ಕೇಳಿದೆ ಈ ಥರ ಒಂದು ಹಳ್ಳಿ ಜನರು ಅಧ್ಯಕ್ಷ ಈ ಥರ ಟೈಪಲ್ಲಿ ಮಾಡ್ಕೊಡ್ತೀರಾ ಅಂತ, ಬನ್ನಿ ನೀವು ತಲೆ ಕೆಡಿಸ್ಕೊಬಿಡಿ, ನಾನು ಬೇರೆಯೇ ಮಾಡ್ಕೊಡ್ತೀನಿ, ನೀವೇನು ಯಾವ ಥರ ಜಾನರ್ ಹೇಳಿ ಅಂತ ಹೇಳ್ಬಿಟ್ಟು ಒಂದು ಸರಿ ಕತೆ ಕೇಳಿದ್ರು. ಅವ್ರು ಕೇಳಿದ್ಮೇಲೆ ಖುಷಿಪಟ್ಟು ಅವನು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿರು ಸರ್. ಮೊದಲಿಗೆ ಹೇಳ್ತಾ ಇದ್ದಾರೆ ಕೆಲವಷ್ಟು ಸಿನಿಮಾಗಳಿಗೆ ದುಡ್ಡಿಲ್ಲ ಸಂಭಾವನೆ ಇಲ್ಲದೆ ಕೆಲಸ ಮಾಡಿದೆ ಅಂತ. ಬಟ್ ನೀವು ನಿಮ್ಮ ಸಂಪಾದನೆ ಏನು ಅಂತಂದರೆ ಈ ಸಿನಿಮಾದಲ್ಲಿ ಗೊತ್ತದೆ, 5 ಜನ ಡೈರೆಕ್ಟ್ರು ಅವರು ಇಲ್ಲಿ ತನಕ ಯಾವ ಒಂದು ಶಾರ್ಟ್ಗಳಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಅವ್ರನ್ನೆಲ್ಲ ಕರೆಸಿ ಆ್ಯಕ್ಟ್ ಮಾಡಿಸ್ಬಿಟ್ಟಿದ್ದೀರ. ಅದೇ ಸರ್, ನನ್ನ ಪ್ಲಸ್ ಹೆಂಗೇನು ನಾನು ಕರೆದ್ರೆ ಯಾರು ಬೇಕಾದ್ರೂ ಬಂದಿಗೆ ನನಗೋಸ್ಕರ ಬಂದು ಹೋಗೋ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗ ಯಾರು ಫೋನ್ ಮಾಡಿದ್ರು ನಾನು ವರ್ಕ್ ಮಾಡಿರೋ ಎಲ್ಲ ಡೈರೆಕ್ಟ್ರ್ಗಳು ಒಂದು ನಿಮಿಷ ಕರೆದು ಫೋನ್ ತೆಗ್ದು ಮಾತಾಡೋಷ್ಟು ಇಟ್ಕೊಂಡಿದ್ದೀನಿ ಪ್ರೀತಿ, ಅದೇ ನಾನು ಸಂಪಾದನೆ ಮಾಡಿರೋದು ಅಂತ ಹೇಳ್ಬೋದು. ಹಿಂಗೇನೋ ಮುಂಚೆ ಬರಬೇಕಾದ್ರೆ ಇಂಡಸ್ಟ್ರಿ ಬರಬೇಕಾದ್ರೆ ಇದ್ದಿದ್ದೆ ಸರ್, ಏನು ಮಾಡೋಕ್ಕಲ್ಲ, ಅದು ಹೇಳ್ಕೊಬಾರ್ದು, ಹೇಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ಅಷ್ಟೇ ಡೈರೆಕ್ಟ್ರ್ ಲೈಫ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಇದನ್ನು ನೋಡಿದವ್ರಿಗೆ ಗೊತ್ತಾಗುತ್ತೆ, ಹೌದು ನಮ್ಮ ಲೈಫೇ ಹೇಳ್ತವನೆ ಅಂತ. ಬಟ್ ಬೆಳೆದು ಒಂದು ರೇಂಜಿಗೆ ಬೆಳೆಯೋವರೆಗೂ ಹಂಗೆ ಇಟ್ಕೊಬೇಕು ಸರ್. ಬೆಳೆದ ಮೇಲೆ ಈಗ ನಾನು ನನ್ನ ಹುಡುಗರಿಗೆ ಯಾವತ್ತೂ ಪೇಮೆಂಟ್ ಇಲ್ಲದಕ್ಕೆ ನಾನು ಕೆಲಸ ಮಾಡಿಸಲ್ಲ. ಹಂಗಿರೋದ್ರಿಂದ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಹಿಂಗೇರೆ ಈಗ ಅದ್ರಲ್ಲಿ ಬಂದಿರೋ ಡೈರೆಕ್ಟ್ರ್ಗಳೆಲ್ಲರೂ ಒಂದು ಪ್ರೀತಿ ವಿಶ್ವಾಸದಲ್ಲೇ ಇದ್ದರು ಇದುವರೆಗೂ. ಒಂದು ಫೋನ್ ಮಾಡಿದ್ರೆ, ಒಂದು ಸಜೆಷನ್ ಕೇಳಿದ್ರೆ, ಚೇತನ್ ಸರ್ ಅಂತೂ ಹೆವಿ ನನಗೆ, ಸಖತ್ ಟಚ್ಚು, ಏನು ಮಾಡ್ತಿದ್ಯಾ ಗೆಳೆಯ, ಹೆಂಗೆ ಬರ್ತೈತೆ, ಏನು ಪ್ರತಿ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಅಂತ ಒಂದು ಮಾತು ಹಾಕಿದ್ದೆ ಅಷ್ಟೇ. ಹಿಂಗೇರೆ ಅವ್ರಿಗೂ ನಂಗೆ ಟಚ್ಚೇ ಇಲ್ಲ, ಸಾಂಗ್ ಬರುತ್ತೋ ವಿಷಕ್ಕೆ ಫ್ರೆಂಡ್ಶಿಪ್ ಆಗಿದೆ ಅಷ್ಟೇ. ಪ್ರತಿಯೊಂದು ಕೇಳಿ, ಪ್ರತಿಯೊಂದು ಒಂದು ಹಿಂಗೆ ಮಾಡು ಆ ಥರ ಮಾಡ್ಕೊಂಡು ಹೋಗು ಪ್ರತಿಯೊಂದು ಹೇಳ್ತಾ ಇದ್ದು ಚೇತನ್ ಸರ್. ಇನ್ನು ಹರಿಸಂದ ಸರ್ಗೆ ನಾನು ಜಸ್ಟ್ ಆವಾಗಲೇ ಫೋನ್ ಮಾಡಿದ್ದೆ, ಸರ್ ಈ ಥರ ಅಂದ್ಕೊಂಡಿದ್ದೀನಿ ಬನ್ನಿ, ಏ ನೀವೇನು ಡೈರೆಕ್ಟ್ರೆ, ನಮಗೆಲ್ಲ ಆ್ಯಕ್ಟಿಂಗ್ ಹೇಳ್ಕೊಂಡು ನಾವು ಆ್ಯಕ್ಟಿಂಗ್ ಮಾಡಿಸೋರು, ನಾವು ಆಗಲ್ಲ ಆ್ಯಕ್ಟಿಂಗ್ ಮಾಡಲ್ಲ ಅಂತ ಹೇಳಿದ್ರೆ, ನೀವೇನು ಸರ್ ಬನ್ನಿ ಸರ್, ನಂಗೆ ಬರಲೇಬೇಕು, ನೀವು ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಪ್ಲ್ಯಾನ್ ಮಾಡಿದ್ದೀನಿ, ಬರಲಿಲ್ಲ ಅಂದ್ರೆ ನಾನು ಚೆನ್ನಾಗಿರಲ್ಲ ಅಂದೆ. ಅಯ್ಯೋ ಅದೇನು ಮಾಡಿಸ್ತೀರೋ ಗೊತ್ತಿಲ್ಲ
ಇಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದು. ಬಟ್ ಅವರು ಖುಷಿ ಕೊಟ್ಟಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರು, ರವಿ ಬಸವರ್ ಅವರು. ರವಿ ಬಸವರ್ ಅಣ್ಣ, ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಗೆ ಮ್ಯೂಸಿಕ್ ನಡೀತಾಯಿತ್ತು, ಹುಷಾರಿಲ್ಲ ಮಲ್ಕೊಂಡಿದ್ರು, ನಾನು ಅವ್ರದ್ದು ಹೋಗಿ ಕರ್ಕೊಬಂದಿದ್ದೀನಿ, ಕರ್ಕೊಂಬಂದು ಚೆನ್ನಾಗಿ ಬಂದಿದೆ ಸರ್ ಇವತ್ತು ಹೇಳಬೇಕು. ತುಂಬ ಚೆನ್ನಾಗಿ ಖುಷಿಯಾಗಿದೆ. ನಾನು ನಂದಪ್ಪ ಸರ್ ಬಗ್ಗೆ ಹೇಳಂಗೇ ಇಲ್ಲ. ನಂದಪ್ಪ ಸರ್ ಹೇಳ, ನೀನು ಏನು ಬೇಕಾ, ಯಾ ಎನಿ ಟೈಮ್ ಬರಬೇಕು ಅಂದರು. ಹಾಂ ಏನು ಬೇಡ ಸರ್, ಮಧ್ಯಾಹ್ನ ಬಂದು ಸಂಜೆವರೆಗೂ ಇರಲೇಬೇಕು ಅಂತ. ಆಯಿತು ಮನೆ ಬರ್ತೀನಿ ಅಂದ್ಬಿಟ್ಟು ಬಂದು ತುಂಬ ಸಪೋರ್ಟ್ ಮಾಡಿದ್ರು ಸರ್. ಈಗ ರೈತ ಜನನೂ ತುಂಬ ಕೋಆಪ್ರೇಟ್ ಮಾಡಿ ಹಿಂಗೇರಿ ಎಲ್ಲರೂ ಒಟ್ಟಿಗೆ ಹಾಕೊಂಡು ನಾನು ಮಾಡೋಕ್ಕಾಗಲಿಲ್ಲ. ಹಾಫ್ ಆಫ್ ಡೇ, ಹಾಫ್ ಆಫ್ ಡೇ ಪ್ಲ್ಯಾನ್ ಮಾಡಿದ್ದೆ. ಹಿಂಗಿರೋದ್ರೆ ಎಲ್ಲ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಅದೇ ಇವತ್ತು ಒಂದು ಹೊಸದಾಗಿದೆ. ಹಿಂಗೇರಿ ಹೀರೋಗಳು ಹೀರೋ ಸಾಂಗಲ್ಲಿ ಬರೋದು ರೆಗ್ಯುಲರ್ ಇತ್ತು, ಅದು ಬಿಟ್ಟು ಏನೋ ಟ್ರೈ ಮಾಡಬೇಕು ಈ ಥರ ಅಂದ್ಕೊಂಡಿದ್ದೀನಿ ಅಂತ ಐದು ಜನಕ್ಕೆ ಹೇಳಿದ ತಕ್ಷಣ ಬಾ ನೀನು ಅಂದ್ಕೊಂಡಿದ್ದೆ ತಾನೇ, ಅದನ್ನು ಮಾಡಿಬಿಡು ನೀನು, ನಾವಿರ್ತೀವಿ ಅಂತೇಳಿ ಮಾಡಿಕೊಟ್ಟಿತ್ತು. ತುಂಬ ಖುಷಿ ಇದೆ ಸರ್. ಅದು ಇನ್ನು ಕೊನೆಯದಾಗಿ, ನಾಳೆ ಸಿನಿಮಾ ರಿಲೀಸ್ ಆಗ್ತದೆ, ನಿಮ್ಮ ಒಂದು ತುಂಬ ವರ್ಷದ ಕನಸು ನನಸಾಗ್ತದೆ, ಖುಷಿಯ ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಭಿಮಾನಿಗಳಿಗೆ? ಅಭಿಮಾನಿಗಳಂತ ಏನಿಲ್ಲ ಸರ್, ಪ್ರೇಕ್ಷಕರು. ಹೆಂಗೇರಿ ಅವರ ಜಡ್ಜ್ಮೆಂಟೇ, ಅವ್ರ ಜಡ್ಜ್ಮೆಂಟ್ಗೋಸ್ಕರನೇ ನಾನು ನಾಳೆಗೋಸ್ಕರ ಕಾಯ್ತಾ ಇದ್ದೀನಿ. ನಾಳೆ 10 ಗಂಟೆಯಿಂದ 1 ಗಂಟೆ ಆ ಇದರಲ್ಲಿ ನನ್ನ ಭವಿಷ್ಯ ಗೊತ್ತಾಗ್ಬಿಡುತ್ತೆ. ಬಟ್ ಒಂದಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಾಳೆ ಎಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ನಿಮಗೆ ಖುಷಿಯಾಗುತ್ತೆ. ಶೋಕಿವಲ್ಲ ಅಂದರೆ ಒಂದು ಒಂದು ಶೋಕಿ ಮಾಡಿಕೊಂಡು ಒಂದು ಮಜಾ ಕೊಡೋ ಒಂದು ಹುಡುಗ, ಒಂದು ಹುಡುಗ ನಮ್ಮೂರಲ್ಲೇ ನಡೀತಾ ಇರೋ ಒಂದು ಕತೆ ಅನ್ನೋ ಫೀಲ್ ಕೊಡ್ತೀನಿ, ಅದಂತೂ ಪಕ್ಕ ಕೊಡ್ತೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ, ಖುಷಿ ಪಡ್ತೀರಾ. ಎಲ್ಲ ಯೂಟ್ಯೂಬರು ಎಲ್ಲರೂ ಬಂದಿರ್ತಾರೆ, ಆ ಕಮೆಂಟ್ಸ್ನೆಲ್ಲ ಓದೋಕ್ಕೆ ನಾನು ಕಾಯ್ತಾ ಇರ್ತೀನಿ. ಹಿಂಗೆ ಅಲ್ಲಿ ಹಾಕಿ ಹಾಕ್ತೀರಾ ನಿಮ್ಮ ಕಮೆಂಟ್ಸ್ ಎಲ್ಲ. ಬಟ್ ನೀವು ಖುಷಿ ಪಡ್ತೀರಾ, ನಿಮ್ಗೆ ಏನು ನಗಬೇಕು ಅಂತ ಆಸೆ ಇದ್ದರೆ ನನ್ನ ಸಿನಿಮಾ ನೋಡಿ ಅಂತ ನಾನು ಡೆಫಿನೆಟ್ಲಿ ಕೇಳ್ಕೊತೀನಿ ಸರ್. ಸರ್ ಥ್ಯಾಂಕ್ ಯು ಜಾಕಿ ಅವರೇ, ಈಗಷ್ಟೇ ರೇಸ್ ಆರಂಭಿಸಿದ್ರ, ಈ ರೇಸ್ ತುಂಬ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸರ್ ಇದಿಷ್ಟು ಜಾಕಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.